ಫೈನಲ್ ಅಕೌಂಟ್ಸ್ ಆಫ್ ಕಂಪನೀಸ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಯಾವ ತರ ಬರುತ್ತೆ ಅಂದ್ರೆ, ಒಂದು ಲಿಸ್ಟ್ ಆಫ್ ಐಟಮ್ಸ್ ಕೊಟ್ಟಿರ್ತಾನೆ, ಆ ಲಿಸ್ಟ್ ಆಫ್ ಐಟಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತಾ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತಾ, ಬಂದ್ರೆ ಯಾವ ಹೆಡಿಂಗ್ ಅಲ್ಲಿ ಬರುತ್ತೆ ಅಂತ ನಾವು ಐಡೆಂಟಿಫೈ ಮಾಡಿ ಬರಬೇಕಾಗುತ್ತೆ. ಓಕೆನಾ? ಅದಕ್ಕೆ ಹೆಡಿಂಗ್ ಅಂಡರ್ ವಿಚ್ ದ ಫಾಲೋಯಿಂಗ್ ಟರ್ಮ್ಸ್ ಆರ್ ಟೇಕನ್ ಇನ್ ದ ಫೈನಲ್ ಅಕೌಂಟ್ಸ್ ಅಂತ ಹೇಳಿ. ಫಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ. ಏನಂತ ಇದೆ? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅನ್ನ ಫಸ್ಟ್ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ, ಸ್ಟೇಟ್ಮೆಂಟ್ ಆಫ್ ಏನಿದು, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ. ಹಾಗೆ ಎರಡನೇದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲಿ ತೋರಿಸ್ತೀವಿ? ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಎರಡು ಕಡೆ ಬರುತ್ತೆ. ಏನೋ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ. ಎರಡನೇದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ. ಇಷ್ಟು ಬರೆದ್ರೆ ನಿಮ್ಗೆ 1 ಮಾರ್ಕ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಟ್ರೇಡ್ ಇನ್ವೆಸ್ಟ್ಮೆಂಟ್. ಟ್ರೇಡ್ ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಓಕೆನಾ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿದು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡರ್ ದ ಹೆಡ್ ಏನು ಬರಲ್ಲ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟೀಸ್, ಅಂಡರ್ ದ ಹೆಡ್ ಕರೆಂಟ್ ಅಸೆಟ್ಸ್, ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಓಕೆನಾ, ಕರೆಂಟ್ ಲಯಬಿಲಿಟೀಸ್ ಅಲ್ಲಿ, ಓಕೆನಾ, ಟ್ರೇಡ್ ಪೇಯಬಲ್ ಅಲ್ಲಿ ಬರುತ್ತೆ. ಯಾವ ಹೆಡಿಂಗ್ ಅಲ್ಲಿ ಬರುತ್ತೆ? ಟ್ರೇಡ್ ಪೇಯಬಲ್ ಹೆಡಿಂಗ್ ಅಲ್ಲಿ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಗುಡ್ವಿಲ್. ಗುಡ್ವಿಲ್ ನಾನ್ ಕರೆಂಟ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ನಲ್ಲಿ, ನಾನ್ ಕರೆಂಟ್ ಅಸೆಟ್ ಅಲ್ಲಿ, ಓಕೆನಾ, ನಾನ್ ಕರೆಂಟ್ ಅಸೆಟ್ ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದ್ಯಾ? ಎಲ್ಲಿ ಬರುತ್ತೆ? ಇಂಟ್ಯಾಂಜಿಬಲ್ ಅಸೆಟ್ಸ್ ಸೈಡ್ ಅಲ್ಲಿ ಬರುತ್ತೆ. ಇಷ್ಟು ಬರುದ್ರೆ 1 ಮಾರ್ಕ್. ನೆಕ್ಸ್ಟ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಬ್ಯಾಲೆನ್ಸ್ ಶೀಟ್ ನಾನ್ ಕರೆಂಟ್ ಲಯಬಿಲಿಟಿ ನಲ್ಲಿ, ಏನಿದು ನಾನ್ ಕರೆಂಟ್ ಲಯಬಿಲಿಟಿ ನಲ್ಲಿ ಏನಂತ ಬರೀತೀರಾ? ಲಾಂಗ್ ಟರ್ಮ್ ಲೋನ್ಸ್. ಏನಿದು ಲಾಂಗ್ ಟರ್ಮ್ ಲೋನ್ಸ್ ಹೆಡಿಂಗ್ ನಲ್ಲಿ ಬರುತ್ತೆ, ಅಥವಾ ನಾನ್ ಕರೆಂಟ್ ಲಯಬಿಲಿಟಿ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆನಾ? ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಲಯಬಿಲಿಟಿ ನಲ್ಲಿ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಅದರ್ ಕರೆಂಟ್ ಲಯಬಿಲಿಟೀಸ್. ನೆಕ್ಸ್ಟ್ ಲೈವ್ ಸ್ಟಾಕ್. ಲೈವ್ ಸ್ಟಾಕ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಅದರ್ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ನೋಡಿ, ಅಕ್ರೂಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಯಾವ್ದ್ರಲ್ಲಿ ಬರುತ್ತೆ? ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಎಸ್ ಆರ್ ನೋ? ಸಪೋಸ್ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಕೊಟ್ಟಿದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಅದರ್ ಇನ್ಕಮ್ ಅಲ್ಲಿ, ಇಲ್ಲಿ ಅದರ್ ಇನ್ಕಮ್ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ, ಹಾಗೆ ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ, ಅದರ್ ಕರೆಂಟ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್. ಇದನ್ನ ಬ್ಯಾಲೆನ್ಸ್ ಶೀಟ್ ಯಾವ್ದು ಈಕ್ವಿಟಿ, ಓಕೆನಾ, ಈಕ್ವಿಟಿ ಕ್ಯಾಪಿಟಲ್ ಅಲ್ಲಿ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಶೇರ್ ಪ್ರೀಮಿಯಂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತಗೊಳ್ತೀವಿ. ಎಲ್ಲಿ ತಗೊಳ್ತೀವಿ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ. ಪ್ರಪೋಸ್ ಡಿವಿಡೆಂಡ್ ಬ್ಯಾಲೆನ್ಸ್ ಶೀಟ್, ಓಕೆನಾ, ಕರೆಂಟ್ ಅಸೆಟ್ಸ್ ಅಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಲ್ಲಿ ತಗೊಳ್ತೀವಿ. ಎಲ್ಲಿ ತಗೊಳ್ತೀವಿ? ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಇನ್ನ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡ್ತೀವಿ. ಶೇರ್ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡ್ತೀವಿ. ಹಾಗೆ ಫರ್ಫಿಟೆಡ್ ಶೇರ್ಸ್ ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡ್ತೀವಿ. ಇಷ್ಟು ಮಾಡಿದ್ರೆ ನೋಡ್ರಪ್ಪ, ನಿಮ್ಗೆ ಇಷ್ಟರಲ್ಲಿ ಎಷ್ಟಿದೆ ಒಟ್ಟು ಅಂದ್ರೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು,
ಹದಿಮೂರಲ್ಲಿ ಯಾವ್ದಾದ್ರು ಐದು ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಇಷ್ಟು ಬರೆದ್ರೆ ಐದು ಮಾರ್ಕ್ಸ್ ಬರುತ್ತೆ.